ಡೇ 4 ಶನಿವಾರ. ಅವತ್ತು ಭೀಮನ ಅಮಾವಾಸ್ಯೆ ಬೇರೆ. ನಾವತ್ತು ಕ್ಯಾಂಪ್ ಗ್ರೌಂಡ್ ಅಲ್ಲೇ ಇದ್ವಿ. ಅವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಹೊರಡಬೇಕಾಗಿತ್ತು. ನಾನು ಎದ್ದ ತಕ್ಷಣ ಸ್ನಾನ ಮಾಡಿದೆ. ಅಷ್ಟರಲ್ಲಿ ನನ್ನ ಹೆಂಡತಿ ಮಗ ಇಬ್ರು ರೆಡಿ ಆದ್ರು. ಅಜಯ್ ಇನ್ನ ಕಾರಲ್ಲಿ ಮಲಗಿದ್ದ. ನಾನು ಹಿಂದಿನ ದಿನದ ರಾತ್ರಿ ನಾನು ಕಾರಲ್ಲಿ ಮಲ್ಕೊಂಡಾಗ ಹಿಂದಿನ ಸೀಟ್ ನ ಮಡಿಸ್ಬಿಟ್ಟು ಮಲ್ಕೊಂಡಿದ್ದೆ. ಇವನ್ಗೆ ಆ ಫ್ಲಾಟ್ ಹಾರ್ಡ್ ಸರ್ಫೇಸ್ ಕಷ್ಟ ಅಂತ ಹೇಳ್ತಿದ್ದ, ಹಾಗಾಗಿ ಸೀಟಿನ ಮೇಲೆ ಮಲ್ಕೊಂಡು ತಿನ್ನಿದ್ದ. ಹಿಂದಿನ ಸೀಟಲ್ಲಿ ಮಲ್ಕೋಗ್ರು, ಆರಾಮಾಗಿ ಮಲ್ಕೊಳ್ಬಹುದು ಅಂತ ಹೇಳಿದ್ದೆ. ಹೂ ಅಂತ ಹೇಳಿ ಹಿಂದಿನ ಸೀಟಲ್ಲಿ ಮಲ್ಕೊಂಡಿದ್ರು. ಬೆಳಿಗ್ಗೆ ಬಾಗಿಲು ತಟ್ಟಿ ಎಬ್ಬಿಸಿದಾಗ ಅವನ್ ಮುಂದಿನ ಸೀಟಲ್ಲಿ ಸೀಟ್ನ ಹಿಂದಕ್ಕೆ ಹಾಕೊಂಡು ಹೇಗೋ ಮಲ್ಕೊಂಡಿದ್ದ. ಎಬ್ಬಿಸ್ದೆ ಎದ್ದ, ಬೇಗ ಹೊರಡ್ಬೇಕು, ಇವತ್ ಮನೆಯಲ್ಲಿ ಹಬ್ಬ ಅಂತೆ. ಅವನ್ ಹೋಗಿ ರೆಡಿ ಆಗಿ ಬರೋ ಅಷ್ಟರಲ್ಲಿ ನಾವು ಟೆಂಟ್ಗಳನ್ನ ಪ್ಯಾಕ್ ಮಾಡಿದ್ವಿ. ಜೊತೆಗೆ ಬ್ರೇಕ್ಫಾಸ್ಟ್ ಅಂತ ಬರ್ಗರು ಪ್ಯಾಟಿ ಇಟ್ಕೊಂಡು ಏನೋ ಮಾಡಕ್ ಶುರು ಮಾಡಿದ್ವಿ. ಹಾ, ಇವನು ಸೀರಿಯಲ್ಸ್ ನ ಬೇರೆ ತಂದಿದ್ದ, ಅವನದನ್ನ ತಿಂದು ರೆಡಿ ಆಗ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಅವನ ಇಟ್ಟಿದ್ದಂತ ಪೆರಿ ಪೆರಿ ಸಾಸ್ ಟೇಬಲ್ ಮೇಲೆ ಇತ್ತು. ಕೆಲವು ಜನ ಬರ್ಗರ್ಗೆ ಹಾಕೊಂಡು ಟ್ರೈ ಮಾಡಿದ್ರು, ತುಂಬಾ ಇಷ್ಟಪಟ್ಟರು. ಕೆಲವರು ಅದನ್ನ ಫೋಟೋ ಕೂಡ ತಕ್ಕೊಂಡು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೊಂಡ್ರು. ಸರಿ, ಅಷ್ಟೊಂದು ಪ್ಯಾಕ್ ಮಾಡ್ಲಿಕ್ಕೆ ಅವನು ಹೆಲ್ಪ್ ಮಾಡಲಿಲ್ಲ, ಆದ್ರೆ ಮನೆಗೆ ಬಂದಾಗ ಎಲ್ಲ ಅನ್ಪ್ಯಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ದ. ನಾವು ಮನೆಗೆ ಬಂದಾಗ ಅವನು ನನ್ನ ಮಗ ಇಬ್ರು ಸೇರ್ಕೊಂಡು 5-10 ನಿಮಿಷದಲ್ಲಿ ಎಲ್ಲವನ್ನು ಅನ್ಪ್ಯಾಕ್ ಮಾಡಿ ಯಾವ್ಯಾವ್ದು ಯಾವ್ಯಾವ ಜಾಗಕ್ಕೆ ಹೋಗ್ಬೇಕೋ ಅಲ್ಲಲ್ಲಿ ಇಟ್ಬಿಟ್ಟಿದ್ರು. ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ನನ್ನ ಹೆಂಡತಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನೇ ಖುದ್ದ ಹೋಗಿ ಕೇಳಿದೆ ಪಂಚ ಉಡ್ಸ್ಲೇನಪ್ಪ ಅಂತ. ಇಲ್ಲ, ನಾರ್ಮಲ್ ಕ್ಲೋತ್ಸ್ ಹಾಕೊಂಡ್ರೆ ಓಕೆನಾ ಅಂತ ಕೇಳ್ದ. ನಾನು ಯಾ ಡೆಫಿನೆಟ್ಲಿ ಅಂದೆ. ನಾನು ನನ್ನ ಮಗ ಪಂಚ ಉಟ್ಕೊಂಡ್ವಿ, ನನ್ನ ಹೆಂಡತಿ ಪೂಜೆ ಮಾಡ್ಬೇಕಾದ್ರೆ ನಾನು ನನ್ನ ಮಗ ಪಕ್ಕದಲ್ಲಿ ಕೂತ್ಕೊಂಡ್ವಿ, ನಮ್ಮ ಜೊತೆಗೆ ಅಜಯ್ ಕೂಡ ಬಂದು ಕೂತ್ಕೊಂಡ. ಅದಾದ್ಮೇಲೆ ವ್ರತ ಅನ್ಕೊಂಡು ನನ್ನ ಹೆಂಡತಿ ಬಿಸಿ ಆದ್ಲು. ನನ್ನ ಮಗ ಕೆಲವು ಸ್ಕೂಲ್ ಪ್ರಿಪರೇಷನ್ ಮಾಡ್ಕೊಂತೀನಿ ಅಂತ ಹೋದ. ನಾನು ಅಜಯ್ ಇಬ್ಬರೇ ಇದ್ವಿ. ಸರಿ, ಮಾತಾಡೋಣ ಅಂತ ಅಲ್ಲೇ ಸಿಟ್ ಔಟಲ್ಲಿ ಕೂತ್ಕೊಂಡ್ವಿ. ನಾಳೆ ಸೀವರ್ಲ್ಡ್ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಪಾಸ್ ತಗೊಳ್ಳ ಅಂತ ನನಗೆ ಕೇಳ್ದ. ಅವನು ಎಷ್ಟು ಕ್ವಾಂಟಿಟಿ ಯಾವಾಗ ಯಾವಾಗ ತಿಂತಾನೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಕೇಳಿದೆ, ಅಲ್ಲ ಗುರು, ಅವ್ರಿಗೊಂದ್ಸರಿ ತಿನ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ಯಾ ಅಂದೆ. ತಕ್ಷಣ ಅವನಿಗೆ ರಿಯಲೈಸ್ ಆಗಿ, ಅಲ್ವಾ, ಐ ಥಿಂಕ್ ದಟ್ ವಿಲ್ ಬಿ ವೇಸ್ಟ್ ಅಂತ ಅಂದ. ಬಟ್ ನಾನು ಅನ್ಲಿಮಿಟೆಡ್ ಡ್ರಿಂಕ್ಸ್ ತಗೊಳ್ಬೋದಲ್ವಾ ಅಂದ. ನನಗೆ ಅವನು ಆ ANW ಸೋಡಾ ಗಿಡ ತಗೊಂಡಿದ್ದು ಮನಸ್ಸಲ್ಲೇ ಇತ್ತು. ಸಿಟ್ಟು ಬಂದ್ರು ಸಮಾಧಾನವಾಗಿ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದೆ. ಅಲ್ಲಪ್ಪ, ನೀನು ಟೀನೇಜ್ ಹುಡುಗ, ಯಾಕೆ ಆತರ ಕೆಟ್ಟ ಸೋಡಾಗಳನ್ನ ಅದನ್ನ ಇದನ್ನ ಕುಡ್ದು ಹೊಟ್ಟೆನ್ ಹಾಳು ಮಾಡ್ಕೊಂತೀಯ, ಅಷ್ಟೊಂದೆಲ್ಲನೂ ಜಂಕ್ ಫುಡ್ ತಗೊಳ್ಬೇಡ ಕಣೋ ನೀನು ಅಂದೆ. ಸ್ಮೈಲ್ ಮಾಡ್ದ. ಆ ಸೋಡಾ ನಾಪ್ಕ ಬರ್ತಾ ಇದ್ದಂಗೆನೆ ಅವ್ನ್ ತಗೊಂಡಿದ್ದಂತ ಆ ಫ್ಯಾಮಿಲಿ ಪ್ಯಾಕ್ ಎರಡೆರಡು ಓರಿಯೋ ಬಿಸ್ಕೆಟ್ ಗಳ ಬಗ್ಗೆ ನಾಪ್ಕ ಬಂತು. ಕೇಳ್ದೆ, ಇನ್ಫ್ಯಾಕ್ಟ್ ಚುಚ್ಚದೆ, ಅಲ್ಲಪ್ಪ ಅಷ್ಟೊಂದು ಓರಿಯೋ ಬಿಸ್ಕೆಟ್ ತಿನ್ ಸರ್ವೈವ್ ಆಗ್ಬೇಕಾ ನೀನು ಅಂತ ಕೇಳ್ದೆ. ಐ ವಿಲ್ ಬೈ ಅಂತ ದುರಹಂಕಾರದಲ್ಲಿ ಮಾತಾಡಿದ್ದು ಮಾತು ನನಗೆ ನಾಪ್ಕ ಬಂತು. ಸಿಟ್ ಬರ್ಲಿಕ್ಕೆ ಶುರು ಆಯ್ತು. ಆದ್ರೆ ಅವನ್ ಪ್ರತ್ಯುತ್ತರ ಕೇಳಿ ನನಗೆ ನನ್ನ ಮೇಲೆ ಗಿಲ್ಟ್ ಶುರು ಆಯ್ತು. ಯಾಕೆ ಗೊತ್ತಾ? ಅವನ ಉತ್ತರ ಹೇಳಿದ್ದಿದ್ದಿಷ್ಟೇ, ಅಂಕಲ್ ಡೂ ಯು ಥಿಂಕ್ ಐ ಬಾಟ್ ಎವ್ರಿಥಿಂಗ್ ಫಾರ್ ಮೈಸೆಲ್ಫ್ ಅಂತ ಕೇಳ್ದ. ನಾನು ಒಬ್ನೇ ಅಷ್ಟೊಂದು ತಿಂತೀನಿ ಅನ್ಕೊಂಡ್ರಾ ಅಂದ. ನಾನು ಅಫ್ಕೋರ್ಸ್ ನೀನ್ ತಾನೇ ತಗೊಂಡಿದ್ದು, ನೀನೇ ತಿಂತೀಯ ಅನ್ಕೊಂಡೆ. ಅದಕ್ಕೆ ಅವನು, ಇಲ್ಲ, ಅದ್ ಆಕ್ಚುಲಿ ಕ್ಯಾಂಪ್ ಸೈಟ್ ಗೆ ಜಾಸ್ತಿ ಮಕ್ಕಳುಗಳು ಬರ್ತಾರೆ ಅಂತ ಗೊತ್ತಾಯ್ತು, ಮಕ್ಕಳು ತಿಂತಾರೆ ಅಂತ ತಂದೆ, ಬಟ್ ಯಾರು ತಿನ್ಲಿಲ್ಲ ಅಂದ. ಅಲ್ವೋ, ಯಾರು ತಿನ್ಲಿಲ್ಲ ಅಂದ್ರೆ ಯು ಶುಡ್ ಟೆಲ್ ಮೀ ರೈಟ್ ದಟ್ ಇಟ್ ಇಸ್ ಫಾರ್ ಕಿಡ್ಸ್ ನಾಟ್ ಫಾರ್ ಮೈಸೆಲ್ಫ್ ಅಂತ ಹೇಳ್ಬೇಕಾಗಿತ್ತು ನೀನು. ಇನ್ಫ್ಯಾಕ್ಟ್ ಒಂದೊಂದ್ಸರಿ ಟೇಬಲ್ ಮೇಲೆ ನೀನ್ ಬಿಟ್ಟು ಹೋಗಿದ್ದನ್ನ ನಾನು ತೆಗೆದು ಟೆಂಟ್ ಅಲ್ಲಿ ವಾಪಸ್ ಹಾಕ್ತಾ ಇದ್ದೆ, ಯಾರಾದ್ರೂ ಮಕ್ಳು ತಿನ್ಬಿಟ್ರೆ ಆಮೇಲೆ ನೀನ್ ಬೇಜಾರ್ ಮಾಡ್ಕೊಂತೀಯ ಅಂತ. ಅಂಕಲ್, ವೈ ವುಡ್ ಐ ಡೂ ದಟ್, ನಾನು ಅಷ್ಟೊಂದು ತಿನ್ನಲ್ಲ ಅಂದ. ಅಷ್ಟೊಂದು ತಿನ್ನಲ್ಲ ಅಂದ್ರೆ ಎರಡೆರಡು ಯಾಕೆ ತಗೊಂಡೆ ಅಂದೆ. ಅಯ್ಯೋ, ನಾನು ಒಂದ್ ತಗೊಂಡಿದ್ದೆ, ಆಮೇಲೆ ಇನ್ನೊಬ್ರು ಶಾಪಿಂಗ್ ಬಂದಿದ್ರಲ್ಲ ಅವ್ರು ಹೇಳಿದ್ರು 5 ನಿಮಿಷದಲ್ಲಿ ಮಕ್ಳು ಇದನ್ನ ಖಾಲಿ ಮಾಡ್ತಾರೆ ಅಂತ, ಹಾಗಾಗಿ ಇನ್ನೊಂದು ಪ್ಯಾಕೆಟ್ ತಗೊಂಬಂದೆ ಅಂದ. ಅಯ್ಯಯ್ಯೋ ಛೇ, ಅನ್ಯಾಯವಾಗಿ ಈ ಹುಡುಗನ್ನ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ. ಐ ವಿಲ್ ಬೈ ಅಂತ ಹೇಳಿದ್ದು ಕೊಬ್ಬಲ್ಲ ಎಲ್ಲಾ ಮಕ್ಳ ಜೊತೆಗೂ ಹಂಚ್ಕೊಳ್ಳೋದಿಕ್ಕೆ ಅಂತ. ಛೇ, ನನ್ ಮೇಲೆ ನನಗೆ ಅಸೂಯೆ ಶುರು ಆಯ್ತು. ಅವಾಗ ಸಮಾಧಾನದಿಂದ ಹೇಳ್ದೆ, ಅಲ್ವೋ ನೀನ್ ಬೇರೆಯವ್ರಿಗೆ ತಂದಿದ್ಯಾ ಅಂದ್ಮೇಲೆ ಎಕ್ಸ್ಪ್ಲಿಸಿಟ್ ಆಗಿ ನನ್ಗೆ ಹೇಳ್ಬೇಕಲ್ವಾ, ಅವಾಗ ನಾನೇ ಕೊಂಡ್ಕೊಳ್ತಾ ಇದ್ದೆ. ಇನ್ಫ್ಯಾಕ್ಟ್ ಈ ತರ ಹಾಳು ಮೂಳು ಹರ್ಕು ಮುರುಕು ಏನ್ ತಗೊಂಡಿದ್ದಾರೆ ಅಂತ ಅದನ್ನು ಲಿಸ್ಟ್ ನಾನು ಹೇಳ್ತಾ ಇದ್ದೆ. ಫಸ್ಟ್ ಆಫ್ ಆಲ್, ಈ ಬಿಸ್ಕೆಟ್ ಗಳು ಬೇಕಾಗೇ ಇರಲಿಲ್ಲ, ಬಟ್ ನಮ್ ಕಡೆಯಿಂದನೋ ನಿನ್ ಕಡೆಯಿಂದನೋ ಅಲ್ಲಿ ಬಂದಿರೋ ಅಂತ ಮಕ್ಳಿಗೆಲ್ಲ ಕೊಡ್ಬೇಕು ಅಂತ ನೀನ್ ಆಸೆ ಇದ್ದಿದ್ದೀರೆ, ಕ್ಲಿಯರ್ ಆಗಿ ಹೇಳ್ಬೇಕಲ್ವೇನೋ ಅಂದೆ. ತಿರ್ಗಾ ಸ್ಮೈಲ್ ಮಾಡಿ ನಗ್ದ. ನನ್ ಮನಸ್ಸಿನ ಹುಳುಹುಳಿ ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಸರಿ, ಕೇಳ್ದೆ, ಯಾಕೆ ನೀನ್ ಅಷ್ಟೊಂದು ಸರಿಯಾಗಿ ಮಾತಾಡಲ್ಲ ಅಂತ. ಅದಕ್ಕೆ ಅವನು, ನಾನ್ ಇಂಟ್ರೋವರ್ಟ್ ಅಂತ ಹೇಳ್ಬಿಟ್ಟ. ನನಗೆ ಈ ಇಂಟ್ರೋವರ್ಟು ಎಕ್ಸ್ಟ್ರೋವರ್ಟು ಅದ್ರ ಡಿಫಿನೇಷನ್ಸ್ ಎಲ್ಲ ಗೊತ್ತಿತ್ತು, ಬಟ್ ವಾಟ್ ಇಟ್ ರಿಯಲಿ ಮೀನ್ಸ್ ಅನ್ನೋ ಅರ್ಥ ಆಗಿರ್ಲಿಲ್ಲ. ಅದಕ್ಕೆ ಅವನು ಕೇಳಿದಾಗ ನನಗೆ ಯಾರೂ ಎಕ್ಸ್ಪ್ಲೈನ್ ಮಾಡದೇ ಇರೋ ರೀತಿನಲ್ಲಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ದ. ಅವನು ಹೇಳಿದ್ದಿಷ್ಟೇ, ಎಕ್ಸ್ಟ್ರೋವರ್ಟ್ ನಿಮ್ ತರ ನಿಮ್ಮಂತವ್ರಿಗೆಲ್ಲಾನು ಇನ್ನೊಬ್ರನ್ನ ಭೇಟಿ ಮಾಡಿ ಮಾತಾಡಿದ್ರೆ ಎನರ್ಜಿ ಬರುತ್ತೆ, ಯು ಗೆಟ್ ಎನರ್ಜೈಸ್ಡ್. ಆದ್ರೆ ಒಬ್ಬ ಇಂಟ್ರೋವರ್ಟ್ಗೆ ಇನ್ನೊಬ್ರ ಹತ್ರ ಮಾತಾಡ್ಬೇಕಾದ್ರೆ ಎನರ್ಜಿ ಡ್ರೈನ್ ಆಗುತ್ತೆ ಅಂತ. ನಾನು ಒಂದ್ ಕ್ಷಣ ಯೋಚನೆ ಮಾಡಿ, ಹಾಗಾದ್ರೆ ನನ್ನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಿನಗೆ ಎನರ್ಜಿ ಡ್ರೈನ್ ಆಗ್ತಾ ಇದೆಯೇನೋ ಅಂತ ಕೇಳ್ದೆ.
ಅವನು ನೆಲ ನೋಡ್ಕೊಂಡು ಆ ಕಡೆ ತಿರ್ಕೊಂಡು ನಕ್ಕೊಂಡು ಹೌದು ಅಂತ. ನನಗೆ ಅದಕ್ಕೆ ಯಾವ ತರ ರೆಸ್ಪಾಂಡ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಕ್ವರ್ಡ್ ಸೈಲೆನ್ಸ್ ನ ಅವನೇ ಬ್ರೇಕ್ ಮಾಡ್ದ. ಅದಕ್ಕೆ ನಾನು ಆಗಾಗ ಎದ್ದೋಗಿ ನೀರು ಕುಡಿಯೋದು ಅದು ಇದು ಮಾಡೋದು ಮಾಡ್ತಾ ಇನಿ ಅಂತ ಜಸ್ಟಿಫೈ ಮಾಡ್ದ. ಅಗೇನ್ ನನಗೆ ಅದಕ್ಕೆ ಏನ್ ರಿಪ್ಲೈ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಕೂತ್ಕೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಆರ್ಕಾಗಳಿಗೆ ಸೀವರ್ಲ್ಡ್ ಅಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅದಕ್ಕೆ ಪೀಟಾ ಅವರ ಪ್ರತಿಭಟನೆ ಏನು, ದನದ ಮಾಂಸಗಳು ಹಿಂದೂಗಳು ಯಾಕೆ ತಿನ್ನಲ್ಲ ಅಂತ ಕೆಲವು ವಿಷಯಗಳನ್ನೆಲ್ಲ ಮಾತಾಡ್ತಾ ಕೂತಿದ್ವಿ. ಮಾತಾಡ್ತಾ ಮಾತಾಡ್ತಾ ಅದು ಸ್ವಲ್ಪ ಪರ್ಸನಲ್ ಆಗಿ ತಿರುಕೊಂತು. ವಿಷಯ ಏನು ಅಂದ್ರೆ, ಅವನಿಗೆ ಹೈಸ್ಕೂಲ್ ಅಷ್ಟರಲ್ಲಿ ಯಾವ ಸ್ನೇಹಿತರು ಇರಲಿಲ್ಲ. ನಾನು ಕೇಳಿದೆ, ಅಲ್ವೋ ನಿನ್ ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಮಿಡಲ್ ಸ್ಕೂಲ್ ಅಲ್ಲಿ ಇದ್ದಂತ ಮಕ್ಕಳುಗಳು ಅವರೇ ನಿನ್ ಜೊತೆ ಬೆಳೆದ ಮೇಲೆ ಅವರೆಲ್ಲ ಫ್ರೆಂಡ್ಸ್ ಆಗಿರ್ಬೇಕಲ್ವೇನೋ ಅಂದೆ. ಅದಕ್ಕೆ ಅವ್ನ ನಕ್ಬಿಟ್ಟು, 8 ವರ್ಷಕ್ಕೆ ಒಂದ್ಸರಿ ಜನ ಚೇಂಜ್ ಆಗ್ತಾರೆ ಗೊತ್ತಾ ಅಂದ. ಸೊ ಹಾಗಾದ್ರೆ ನಿನ್ ಫ್ರೆಂಡ್ಸ್ಗಳೇ ನಿನ್ ದುಶ್ಮನ್ಗಳಾಗೋದ್ರೇನೋ ಅಂತ ಕೇಳಿದೆ. ದುಶ್ಮನ್ ಅಲ್ಲೇದ್ರೂ ಫ್ರೆಂಡ್ಸ್ ಆಗಿರ್ಲಿಲ್ಲ, ಇಟ್ ವಾಸ್ ರಿಯಲಿ ಬ್ಯಾಡ್ ಅಂತ ಬೇಜಾರು ಮಾಡ್ಕೊಂಡ. ಏನಾಯ್ತು ಅಂತ ಕೇಳಿದೆ, ಹಲ್ ಕಡ್ದು ಆ ಕಡೆ ತಿರ್ಕೊಂಡು ಬೇಡ ಬಿಡಿ ಅಂದ. ಅವನ್ ಬೇಡ ಅಂದಿದ್ರಲ್ಲಿ ಆತಂಕ ತುಂಬಾ ಕಾಣಿಸ್ತು. ಅದಕ್ಕೆ ಇನ್ನೊಂದ್ಸರಿ ಕೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಬೇರೆ ರೀತಿನಲ್ಲೇ ಕೇಳಿದೆ, ಅಲ್ಲ ನಾಳೆ ನನ್ನ ಮಗ ಹೈಸ್ಕೂಲ್ ಹೋಗ್ತಾನೆ, ಸೊ ನಿನ್ ವಿಷಯ ನನಗೆ ಹೇಳಿದ್ರೆ ನಾನು ಅವ್ನಿಗೆ ಟಿಪ್ಸ್ ಕೊಡ್ಬೋದಲ್ವಾ ಅಂದೆ. ಅವನ್ ಅಗೇನ್ ನನ್ನನ್ನು ಫೇಸ್ ಮಾಡ್ದೇನೆ, ಆ ಟೈಮ್ ಬಂದಾಗ ನಿನ್ ಮಗನ್ಗೆ ನಾನೇ ಫೋನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ. ಐ ಅಂಡರ್ಸ್ಟುಡ್. ಅವನ್ಗೆ ಅದ್ರ ಬಗ್ಗೆ ಮಾತಾಡೋ ಆಸಕ್ತಿ ಇರಲಿಲ್ಲ. ಒಂದು ನಿಮಿಷ ಸುಮ್ಮನೆ ಕೂತಿದ್ವಿ. ಆ ಒಂದ್ ನಿಮಿಷದ ಸೈಲೆನ್ಸ್ ನ ಅವನೇ ಬ್ರೇಕ್ ಮಾಡ್ದ. ನಾನು ಮುಖ ಕೊಟ್ಟು ಮಾತಾಡೋದಿಲ್ಲ, ಹಾಗಾಗಿ ಜನರ ಮುಖದ ಭಾವನೆಯಿಂದ ಬಿಟ್ವೀನ್ ಲೈನ್ಸ್ ರೀಡ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತ. ಅವನು ಯಾವ ವಿಷಯಕ್ಕೆ ಅದನ್ನ ಹೇಳ್ತಾ ಇದ್ದೇನೆ ಅಂತ ಗೊತ್ತಾಯ್ತು. ಸ್ಟಿಲ್ ಅವನೇ ಹೇಳಿ ಅಂತ ಸುಮ್ಮನಾದೆ. ಹಿ ಕಂಟಿನ್ಯೂಡ್, ಫ್ರೆಂಡ್ಸ್ ಗಳ ಮ್ಯಾನರಿಸಮ್ಸ್, ಸಟಲ್ ಬಿಹೇವಿಯರ್, ಎಕ್ಸ್ಪ್ರೆಷನ್ಸ್ ಇವನ್ನೆಲ್ಲನೂ ನನಗೆ ರೀಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಐ ಹ್ಯಾವ್ ಮೇಡ್ ಸರ್ಟನ್ ಬ್ಲಂಡರ್ಸ್ ಅಂದ. ಅದೇನ್ ಬ್ಲಂಡರ್ಸ್, ಅದರ ಸಿವಿಯಾರಿಟಿ ಏನು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇತ್ತು. ಬಟ್ ಅವನಿಗೆ ಮಾತಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ನಾನು ಹಾಗಾಗಿ ಕೇರದ್ ಕೇಳಲಿಲ್ಲ. ಅಷ್ಟರಲ್ಲಿ ನನ್ನ ಹೆಂಡತಿ ಊಟ ಕರೆದ್ಲು, ಊಟ ಮಾಡಿದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ ಅಂತ ಹೋದ. ನಾವು ಕೂಡ ಕೌಚ್ ಮೇಲೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಬಟ್ ಅವನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಂಥ ವಿಷಯ ನನ್ನ ತಲೆನಲ್ಲಿ ಲೈಟಾಗಿ ಕೊರಿತಾ ಇತ್ತು. ಅವನು ಮಲಗಕ್ ಮುಂಚೆ ಸಂಜೆ ಬೀಚ್ ಹೋಗೋಣ ಅಂದೆ. ಅವನ ಎಕ್ಸೈಟ್ಮೆಂಟ್ ಅಲ್ಲಿ ಎಸ್ ಅಂತ ರಿಪ್ಲೈ ಮಾಡ್ದ. ನನ್ನ ಮಗನೂ ಬೂಗಿ ಬೋರ್ಡ್ ತಗೊಂಬರ್ಲ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಪ್ರಶ್ನೆ ಕೇಳ್ದ, ಸ್ಮೈಲ್ ಕೊಟ್ಟು ಎಸ್ ಅಂದೆ. ನಾವೆಲ್ಲರೂ ಬೀಚಿಗೆ ಹೋದ್ವಿ. ಅಲ್ಲಿ ನನ್ನ ಮಗ ಅಜಯ್ ಬೂಗಿ ಬೋರ್ಡ್ ಅಲ್ಲಿ ಸಾಕಷ್ಟು ಹೊತ್ತೇ ಆಟ ಆಡಿದ್ರು. ಅದಾದ್ಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವನ್ಗೆ ನಾನ್ ವೆಜಿಟೇರಿಯನ್ ತಿನ್ನೋ ಆಸೆ, ಆದ್ರೆ ಮನೇಲಿ ಹಬ್ಬ ಅಂತ ಗೊತ್ತಿತ್ತು. ಸೊ ಯಾವ್ದೋ ಒಂದು ಹೋಟ್ಲ್ ಸೆಲೆಕ್ಟ್ ಮಾಡ್ತಾನೆ, ಇಲ್ಲಿ ತಿನ್ನೋಣ ಇಲ್ಲಿ ತಿಂತೀನಿ ಅಂತ ಪ್ಲಾನ್ ಮಾಡ್ತಾನೆ. ಓ ನೋ, ಇವತ್ತು ಹಬ್ಬ ಅಲ್ವಾ ಅಂತ ಪಿಚ್ ಅಂತ ಬೇಜಾರಾಗ್ತಾನೆ. ಬಟ್ ಏನೇ ಆಗ್ಲಿ ನಿರ್ಧಾರ ದೃಢವಾಗಿತ್ತು. ಹಿ ಸ್ಟಾಪ್ಡ್ ಹಿಮ್ಸೆಲ್ಫ್. ಕೊನೆಗೆ ಒಂದು ಒಳ್ಳೆ ವೀಗನ್ ಥಾಯ್ ರೆಸ್ಟೋರೆಂಟ್ ಹೋದ್ವಿ, 4 ಜನ ಒಟ್ಟಿಗೆ ಊಟ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಇತ್ತು, ನನಗೆ ಹಸಿವಿತ್ತು, ನಾನಂತೂ ಪೂರ್ತಿ ಖಾಲಿ ಮಾಡಿದೆ. ನನ್ನ ಹೆಂಡತಿಗೆ ಟೇಸ್ಟ್ ಅಷ್ಟು ಇಷ್ಟ ಆಗ್ಲಿಲ್ಲ, ಹಾಗಾಗಿ ಮನೆಯಲ್ಲಿ ಉಪ್ಪು ಖಾರ ಹಾಕೊಂಡು ತಿಂತೀನಿ ಅಂದ್ಲು. ನನ್ನ ಮಗನಿಗೆ ಟೇಸ್ಟ್ ತುಂಬಾ ಇಷ್ಟ ಆದ್ರೂ ಕ್ವಾಂಟಿಟಿ ಜಾಸ್ತಿ ಆಗಿತ್ತು, ಬಾಕ್ಸ್ ಮಾಡ್ಕೊಂಡ. ನನ್ನ ಹೆಂಡತಿನೂ ಬಾಕ್ಸ್ ಮಾಡ್ಕೊಂಡ್ಲು. ಇವನು ಅರ್ಧಂಬರ್ಧ ತಿಂದು ಬಿಸಾಕವನಿದ್ದ, ಆದ್ರೆ ನನ್ನ ಹೆಂಡತಿ ನನ್ನ ಮಗ ಬಾಕ್ಸ್ ಮಾಡೋದನ್ನ ನೋಡಿ ತಾನು ಕೂಡ ಪಾರ್ಸಲ್ ಮಾಡ್ಕೊಂಡ. ಡಿನ್ನರ್ ಮಾಡೋ ಅಷ್ಟೊತ್ತಿಗೆ ಆಗ್ಲೇ ಸೂರ್ಯಾಸ್ತ ಆಗಿತ್ತು. ಬಟ್ ಸ್ಟಿಲ್ ಸೀಲ್ಸ್ ಗಳನ್ನ ತೋರಿಸ್ತೀನಿ ಅಂತ ಲಹೋಯಕ್ಕೆ ಹೋಗಿ ಕರ್ಕೊಂಡು ಹೋದೆ. ನನ್ನ ಹೆಂಡತಿ ಕಾರಲ್ಲೇ ಕೂತಿದ್ಲು, ನಾನು ನನ್ನ ಮಗ ಅಜಯ್ 3 ಜನ ಸೀಲ್ಸ್ ಗಳ ಬೆನ್ ಹತ್ತಿದ್ವಿ. ಅವನಿಗೆ ಸ್ವಲ್ಪ ಭಯ ಆಯ್ತು, ಬಟ್ ಸ್ಟಿಲ್ ಸೀಲ್ಗಳ ಜೊತೆ ಒಂದೆರಡು ಸೆಲ್ಫಿಗಳನ್ನ ತಗೊಂಡು ಎಲ್ಲರೂ ಒಟ್ಟಿಗೆ ಮನೆಗೆ ಬಂದ್ವಿ. ಸುಸ್ತಾಗಿತ್ತು, ಎಲ್ರಿಗೂ ಎಲ್ರಿಗೂ ಗುಡ್ ನೈಟ್ ಅಂತ ಹೇಳಿ ಮಲ್ಕೊಂಡ್ವಿ.